ನಾನು ದೊಡ್ಡ ವಿದ್ವಾಂಸ ಅಂತ ನಾನು ಹೇಳ್ಕೊಳ್ಳೋದಿಲ್ಲ, ಆದರೆ ಜನ ಬಗೆಹರಿಸಬೇ ವಿದ್ವಾಂಸ ಅಂತ ಕರೀತಾರೆ. ಅದು ಕರೆತಿದ್ದು ಜೀವಿ ಅಂತ, ನನ್ನ ಹೆಸರು ಜೀವಿ ಅಂತ ಆಗಿದೆ ಹೊರತು ಜೀ ವೆಂಕಟಸುಬ್ಬಯ್ಯ ಅಂತ ಯಾರು ಕರೆಯೋದಿಲ್ಲ. ಬೆಂಗಳೂರಲ್ಲಿ ಜೀವಿ ಅಂದರೆ ಗೊತ್ತು ಅಷ್ಟೇ. ನಾನು ಬಹುಕಾಲ ಅದರಲ್ಲೇ ನಿಘಂಟು ಸಭೆಯಲ್ಲಿ ವರ್ಕ್ ಮಾಡಿದೆ. ಆ ಪಟ್ಟಿಗಳನ್ನ ತಯಾರು ಮಾಡುವಾಗ ಇದ್ದೆ, ಆಮೇಲೆ ಸಭೆಯಲ್ಲಿ ಇದ್ದೆ, ಕಾರ್ಯದರ್ಶಿಯಾಗಿದ್ದೆ, ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ, ಆಮೇಲೆ ನಿಘಂಟಿನ ಅಧ್ಯಕ್ಷನಾಗಿ ಮತ್ತು ಸಂಪಾದಕನಾಗಿ ಸುಮಾರು 20 ವರ್ಷ ಅದರಲ್ಲಿ ನಾನು ಕೆಲಸ ಮಾಡಿದೆ. ಹೀಗೆ ಅದು ನಡ್ಕೊಂಬಂತು. ಆದ್ದರಿಂದ ನನಗೆ ಅದೆಲ್ಲ ಆಸಕ್ತಿ ಇದ್ದದ್ದು ಪ್ರಾರಂಭ ಕಾಲದಿಂದ ಇತ್ತು. ನಾನು ತುಂಬ ಕಷ್ಟಪಟ್ಟದ್ದುಂಟು. ನಿಘಂಟಿಗೆ ನಾನು ಸಂಪಾದಕನಾದದಕ್ಕಿಂತ ಮುಂಚೆ, ಅದಕ್ಕಿಂತಲೂ ಮುಂಚೆ ಅಧ್ಯಾಪಕನಾಗಿದ್ದಾಗ ನಮ್ಮ ಕಾಲೇಜಿನಲ್ಲಿ ಆನರ್ಸ್ ತೆಗೆದು ಪಾಠ ಮಾಡೋದಕ್ಕೋಸ್ಕರವಾಗಿ ಹೊಸ ಅಭ್ಯಾಸವನ್ನು ಪ್ರಾರಂಭ ಮಾಡಿ ಆನರ್ಸ್ MA ತರಗತಿಗಳನ್ನ ಶುರು ಮಾಡಿ ಪಾಠ ಮಾಡೋದುಂಟು. ನಾನು ಹುಡುಗರಿಗೆ ಪಾಠ ಮಾಡೋದನ್ನ ಜೊತೆಗೆ ಬೇರೆ ಬೇರೆ ಅಭ್ಯಾಸ ಮಾಡಿಕೊಂಡು ಕನ್ನಡ ಭಾಷೆಯನ್ನು ಪಾಶ್ಚಾತ್ಯರ ದೃಷ್ಟಿಯಿಂದ ಕನ್ನಡ ಭಾಷೆಯನ್ನು ಅಭ್ಯಾಸ ಮಾಡಿಕೊಂಡೆ. ಅಭ್ಯಾಸ ಮಾಡಿ ನಿಘಂಟನ್ನ ನಡೆಸಬೇಕಾದರೆ ಅದಕ್ಕೆ ತಿಳುವಳಿಕೆಗಳು ಏನು ಬೇಕೋ ಅದನ್ನು ಆಕ್ಸ್ಫರ್ಡ್ ನಿಘಂಟು ಹೇಗೆ ತಯಾರು ಮಾಡಿದ್ರು ಅದರ ವಿಚಾರವಾಗಿ ತಿಳ್ಕೊಂಡೆ. ಒಂದು ಪುಸ್ತಕ ಇದೆ ಇದರಲ್ಲಿ, ಕಾಟ್ ಇನ್ ದಿ ವೆಬ್ ಆಫ್ ವರ್ಡ್ಸ್ ಅಂತ. ಆಕ್ಸ್ಫರ್ಡ್ ನಿಘಂಟಿನ ಮೊದಲನೆಯ ಸಂಪಾದಕ ಮರೇ ಮೊಮ್ಮಗಳು ಬರೆದಿದ್ದಾಳೆ ಇದನ್ನು, ಕಾಟ್ ಇನ್ ದಿ ವೆಬ್ ಆಫ್ ವರ್ಡ್ಸ್. ಆ ಪುಸ್ತಕ ಓದಿದರೆ ಎಷ್ಟು ಕಷ್ಟಪಡಬೇಕು ಅನ್ನೋದು ಗೊತ್ತಾಗುತ್ತೆ. ಆದರೆ ಕೃಷ್ಣಶಾಸ್ತ್ರಿಗಳು ವಿಶಿಷ್ಟವಾಗಿ ನಾನು ನಿಘಂಟಿನ ಸಂಪಾದಕನಾಗಿ ತೆಗೆದುಕೊಂಡಾಗ ಅವರು ನನಗೆ ಯಕ್ಷನ ಸಂಸ್ಕೃತದಲ್ಲಿ ನಿಘಂಟುಗಳು ಅಂತ, ವೈದಿಕ ನಿಘಂಟು ಅಂತಿದೆ ಅದನ್ನು, ಮತ್ತು ಯಾಸ್ಕನ ನಿರುಕ್ತವನ್ನು ಕೂಡ ನನಗೊಬ್ಬನಿಗೆ ಪಾಠ ಮಾಡಿದರು ಅವರು. ಆದ್ದರಿಂದ ನನಗೆ ಯೋಗ್ಯತೆ ಬಂತು. ಅದಾದ ಮೇಲೆ ಈ ಕೆಲಸ ಮಾಡ್ಕೊಂಡು ಹೋದೆ. ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಆವಾಗ ನಾನು ನಿಘಂಟು ಪರಿವಾರ ಅಂತ ಒಂದು ಪುಸ್ತಕವನ್ನು ಬರೆದೆ. ನಿಘಂಟು ಪರಿವಾರ ಅನ್ನೋ ಪುಸ್ತಕ ಇಲ್ಲಿದೆ. ಇದರಲ್ಲಿ ನಮ್ಮ ನಿಘಂಟು ತಯಾರಾಗಬೇಕಾದ್ರೆ ಏನೇನು ಮಾಡುತ್ತೋ ಅದರ ವಿಚಾರಗಳೆಲ್ಲ ಇದೆ. ಹಳೆಯ ಕನ್ನಡ ನಿಘಂಟು ಎಷ್ಟಿದೆ, ಯಾರ್ಯಾರು ಬಡಿದಿದ್ದಾರೆ, ಅದರಲ್ಲಿ ಏನೇನು ವಿಚಾರಗಳಿದೆ, ಏನು ವಿಚಾರಗಳು, ಈ ಹೊಸ ನಿಘಂಟು ಸಿದ್ಧವಾದಾಗ ಯಾರಿದ್ದರು, ಅವರಲ್ಲಿ ಯಾರ್ಯಾರಿದ್ದಾರೆ, ಹೀಗೆ ಯಾರು ಮಾಡಿದ್ರು ಅನ್ನೋ ವಿಚಾರಗಳೆಲ್ಲ ಇದರಲ್ಲಿದೆ. ಇದನ್ನು ಸ್ವರ್ಣ ನಿಘಂಟು ಇದೆಯಲ್ಲ ಅದು ಹೇಗೆ ಕೆಲಸ ಮಾಡ್ತು ಅನ್ನೋದನ್ನು ತಿಳ್ಕೊಂಡು ಅದರ ಆಶ್ರಯದಲ್ಲಿ ಕನ್ನಡ ಲೆಕ್ಸಿಕೋಗ್ರಫಿ, ಕನ್ನಡದಲ್ಲಿ ಲೆಕ್ಸಿಕೋಗ್ರಫಿ ಬೆಳೆದು ಬಂದ ರೀತಿ ಇದೆಯಲ್ಲ, ಇದನ್ನು ಇಂಗ್ಲೀಷಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯಕ್ಕೋಸ್ಕರ ನಾನು ಸಿದ್ಧ ಮಾಡಿಕೊಟ್ಟೆ. ಇದು ಅಲ್ಲಿ ಇದೆ. ಆದರೆ ಇದು ವಿವರವಾಗಿ ಹೇಳಬೇಕಾದರೆ ಇದು ಭಾಳ ಕಷ್ಟದ ಕೆಲಸ. ಪ್ರತಿಯೊಂದು ಶಬ್ದಕ್ಕೂ ಕೂಡ ಅರ್ಥ ಏನು ಅನ್ನೋದನ್ನು ನಿರ್ಧಾರ ಮಾಡಬೇಕಾದ್ರೆ ಒಂದು ವಾಕ್ಯ ಇರಬೇಕು. ವಾಕ್ಯದಲ್ಲಿ ಶಬ್ದಕ್ಕೆ ಅರ್ಥ ಇದೆಯೇ ಹೊರತು ಬರೀ ಶಬ್ದಕ್ಕೆ ಅರ್ಥ ಇಲ್ಲ, ಬರೀ ಶಬ್ದಕ್ಕೆ ಅರ್ಥ ಬರುವುದೇ ಇಲ್ಲ. ಒಂದು ವಾಕ್ಯಕ್ಕೆ ಸೇರಿದಾಗಲೇ ಅದಕ್ಕೆ ನಿಜವಾದ ಅರ್ಥ ಬರ್ತಕ್ಕದ್ದು. ಆದ್ದರಿಂದ ಈ ನಿಘಂಟಿನಲ್ಲಿ ಒಂದು ಶಬ್ದಕ್ಕೆ ಒಂದು ಪ್ರಯೋಗ, ಕವಿ ಪ್ರಯೋಗ ಬರುತ್ತೆ. ಆ ಕವಿ ಪ್ರಯೋಗದಲ್ಲಿ ಅದಕ್ಕೆ ಏನು ಅರ್ಥ, ಒಬ್ಬೊಬ್ಬರು ಕವಿ ಪ್ರಯೋಗ ಬೇರೆ ಬೇರೆ ಅರ್ಥ ಇರ್ಬೋದು, ಅದನ್ನ ಒಂದು ಶಬ್ದಕ್ಕೆ 10-12 ಅರ್ಥ ಬರ್ಬೋದು. ಅವೆಲ್ಲವನ್ನು ಕೊಡಿಸಿ ಕ್ರಮವಾಗಿ ಒಂದು ಶತಮಾನಕ್ಕೆ 3 ಉಲ್ಲೇಖಗಳು, ಹಾಗೆ 10 ಶತಮಾನಗಳಿಗೆ ಬೇಕಾದಂಥ ಉಲ್ಲೇಖಗಳನ್ನು ಮಾಡಿ, ಮುಖ್ಯವಾದ ಉಲ್ಲೇಖಗಳನ್ನು ಮಾಡಿ ಈ ನಿಘಂಟು ತಯಾರಾಗಿದೆ. 8 ಸಂಪುಟಗಳ ನಿಘಂಟು ಅದು, 10,000 ಪುಟಗಳು ಇವೆ ಅದರಲ್ಲಿ. ಆದರೆ ಇದು ತುಂಬ ಕಷ್ಟದ ಕೆಲಸ ಅನ್ನೋದು ಮಾತ್ರ ನಿಶ್ಚಯ. ಇದು 8 ಜನ ವಿದ್ವಾಂಸರು ದಕ್ಷಿಣ ಕನ್ನಡದಿಂದ, ಧಾರವಾಡದಿಂದ,
ರಾಯಚೂರು ಕಡೆಯಿಂದ, ಬೊಂಬಾಯಿ ಕಡೆಯಿಂದ, ಮೈಸೂರು ಕಡೆಯಿಂದ, ಎಲ್ಲ ಕಡೆಗಳಿಂದ ವಿದ್ವಾಂಸರು ಸೇರಿದರು. ಸುಮಾರು 10-12 ವಿದ್ವಾಂಸರು ಕೆಲಸ ಮಾಡ್ತಾಯಿದ್ರು. ಒಂದು ಸಭೆ ನಡೀಬೇಕಾದರೆ ಎಷ್ಟು ಜನ ಇದ್ದಾನೆ, ಕೊನೆ ಪಕ್ಷ 10 ಜನ ಇರ್ತಾಯಿದ್ರು ವಿದ್ವಾಂಸರು. ಒಂದು ಶಬ್ದದ ವಿಚಾರ ಅವರೆಲ್ಲರೂ ಕೂತೊಂದು ಚರ್ಚೆ ಮಾಡಿ, ಚರ್ಚೆ ಆಗ್ತಾಯಿತ್ತು. ಚರ್ಚೆ ಮಾಡಿ ಕೊನೆಗೆ ನಿರ್ಧಾರ ಆದದ್ದನ್ನು ಯಾವನು ಮುಖ್ಯ ಸಂಪಾದಕನಾಗಿದ್ದು ಅದನ್ನು ತೀರ್ಮಾನ ಮಾಡಿ ಅದನ್ನು ಉಲ್ಲೇಖನ ಮಾಡ್ತಿದ್ದೆ. ಹೀಗೆ ಅನೇಕ ವಿದ್ವಾಂಸರ ಆಲೋಚನೆಯ ಪರಿಣಾಮವಾಗಿ ಈ ನಿಘಂಟು ತಯಾರಾಗಿದೆ. ಇಂಡಿಯಾ ದೇಶದಲ್ಲಿ ಇನ್ನು ಯಾವ ಭಾಷೆಯಲ್ಲೂ ಕೂಡ ಇಂಥ ದೊಡ್ಡ ನಿಘಂಟು ತಯಾರಾಗಿಲ್ಲ.